ಮಹದಾಯಿ ನೀರು ಹಂಚಿಕೆಯಲ್ಲಿ ಬಿಜೆಪಿ ನಾಟಕವಾಡುತ್ತದೆ ಎಂದು ಆರೋಪಿಸಿ ಕಳಸಾ ಬಂಡೂರಿ ಮಹದಾಯಿ ಹೋರಾಟಗಾರರು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಿದರು. ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಬಿಜೆಪಿ ಹಾಗೂ ಸಂಸದ ಪ್ರಹ್ಲಾದ್ ಜೋಶಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈಗಾಗಲೇ ಕೋರ್ಟ್ ತೀರ್ಪು ನೀಡಿದ್ದರೂ ಸಹ ಬಿಜೆಪಿ ಸಹಕಾರ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲವಾಗಿದೆ. ಸತತವಾಗಿ 3 ಬಾರಿ ಪ್ರಹ್ಲಾದ್ ಜೋಶಿ ಸಂಸದರಾದರು. ಉತ್ತರ ಕರ್ನಾಟಕದ ಬಹುದೊಡ್ಡ ಸಮಸ್ಯೆ ಕಳಸಾ ಬಂಡೂರಿ ಮಹದಾಯಿ ಸಮಸ್ಯೆಯ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಸಹ ಮಾಡಿಲ್ಲ. ಆದ್ದರಿಂದ ಈ ಬಾರಿ ರೈತರು ಪ್ರಹ್ಲಾದ್ ಜೋಶಿಯಾಗೆ ಒಂದು ಸೋಲಿನ ರುಚಿ ತೋರಿಸುತ್ತಾರೆ. ಅವರು ಸೋತು ಮನೆಯಲ್ಲಿ ವಿಶ್ರಾಂತಿ ಪಡೆಯಲಿ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಪ್ರತಿಭಟನೆಯಲ್ಲಿ 100 ರೈತರು ಹಾಗೂ ಮಹಿಳೆಯರು ಹಾಜರಿದ್ದರು. ಉತ್ತರ ಕರ್ನಾಟಕವನ್ನು ಕಡೆಗಣಿಸಿದಂತ ಕೇಂದ್ರ ಸರ್ಕಾರಕ್ಕೆ, ಉತ್ತರ ಕರ್ನಾಟಕವನ್ನು ಅನ್ಯಾಯ ಮಾಡಿದಂತ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡ್ತಾರೆ. ಇದು ಒಟ್ಟಾರೆ ನೋಡಿದರೆ ಪ್ರಹ್ಲಾದ್ ಜೋಶಿಯವರು ಒಂದು ನೀಚತನ ಇರುವುದರಿಂದ ಈ ಉತ್ತರ ಕರ್ನಾಟಕದ ಮಲಪ್ರಭಾ ಅಚ್ಚುಕಟ್ಟೆ ಪ್ರದೇಶದ ಎಲ್ಲ ಹೋರಾಟಗಾರರು ಸೇರಿ ನಮ್ಮ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿಲ್ಲ ಮತ್ತು ರೈತರ ವಿಷಯದಲ್ಲಿ ಭಾಳ ತಾರತಮ್ಯ ತೋರಿಸೋದ್ರಿಂದ ಈ ಸಾರಿ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ 4 ಅಭ್ಯರ್ಥಿಗಳನ್ನ ಸೋಲಿಸ್ಬೇಕಂತೇಳಿ ಮಲಪ್ರಭಾ ಅಚ್ಚುಕಟ್ಟೆ ಪ್ರದೇಶದ ಎಲ್ಲ ರೈತ ಹೋರಾಟಗಾರರು ಇವತ್ತೊಂದು ನಿರ್ಧಾರ ಮಾಡಿಕೊಂಡು ಅವ್ರು ಸೋಲಿಸ್ಬೇಕಂತ ಒಂದು ಹಂತಕ್ಕೆ ಬಂದೇವೆ ಮತ್ತು ಅವ್ರ ವಿರುದ್ಧ ಕರಪತ್ರನ ಹಾಕಿ ಆ ಕರಪತ್ರ ಕೂಡ ಪ್ರತಿ